ಮತ್ತೊಂದು ಶಾಕಿಂಗ್ ನ್ಯೂಸ್ ಭಾರತೀಯ ಕ್ರಿಕೆಟ್ ಲೋಕದ ಸೂಪರ್ ಸ್ಟಾರ್ ಸ್ಟೋರಿ ಇದು ಸಹಜವಾಗಿ ಅನುಮಾನ ಕುತೂಹಲ ಪ್ರಶ್ನೆಗಳು ಉದ್ಭವಿಸುವಂತ ಸ್ಟೋರಿ ಯಾರಪ್ಪ ಅಂತಹ ಸ್ಟಾರ್ ಕ್ರಿಕೆಟ್ ಲೋಕದ ಸ್ಟಾರ್ ಆಟಗಾರನ ಕಥೆ ಕೇಳಿದ್ರೆ ಖಂಡಿತವಾಗ್ಲೂ ಶಾಕ್ ಆಗಲೇಬೇಕು ಅನ್ನುವಂತ ಸುದ್ದಿ ಇದು ದಾಖಲೆಗಳ ಮೇಲೆ ದಾಖಲೆ ಬರೆದಂತ ಕ್ರಿಕೆಟ್ ಆಟಗಾರನ ಶಾಕಿಂಗ್ ಸ್ಟೋರಿ ಎಲ್ಲರ ಪ್ರೀತಿಪಾತ್ರ ಆಟಗಾರನ ಬದುಕಿನಲ್ಲಿ ದೊಡ್ಡ ಬಿರುಗಾಳಿ ಎದ್ದಿದೆ ಏನದು ನೋಡುವ ಕುತೂಹಲ ವಿಶ್ವವಿಖ್ಯಾತಿಯ ಭಾರತೀಯ ಕ್ರಿಕೆಟಿಗನಿಗೆ ಕ್ರಿಕೆಟಿಗನಿಗೆ ಹೀಗೆಲ್ಲ ಆಗಿತ್ತ ಅನ್ನುವ ಪ್ರಶ್ನೆಗಳು ಸಂಭವಿಸುತ್ತಾ ಇದ್ದಾವೆ ಇಷ್ಟೆಲ್ಲ ಒತ್ತಡ ತೊಂದರೆ ತೊಳಲಾಟಗಳನ್ನ ಅನುಭವಿಸಿದ್ರ ಆ ನಮ್ಮ ನೆಚ್ಚಿನ ಕ್ರಿಕೆಟಿಗ ಕ್ರಿಕೆಟ್ನ ಲೆಜೆಂಡ್ ಆಟಗಾರನ ವೃತ್ತಿ ಜೀವನಕ್ಕೆ ಕಂಟಕವಾಗಿತ್ತ ಆ ಒಂದು ಸಮಸ್ಯೆ ಇದು ಭಾರತೀಯ ಕ್ರಿಕೆಟ್ ಲೋಕದ ಸೂಪರ್ ಸ್ಟಾರ್ ಸ್ಟೋರಿ ಟೀಮ್ ಇಂಡಿಯಾ ಮಾಜಿ ಕ್ಯಾಪ್ಟನ್ ವಿರಾಟ್ ಕೊಹ್ಲಿಗೆ ಖಿನ್ನತೆ ಕಾಡ್ತಾ ಇದೆ ಡಿಪ್ರೆಷನ್ ಆಗಿದೆ ಕಳೆದ 2 ವರ್ಷಗಳಿಂದ ಸತತ ವೈಫಲ್ಯಗಳನ್ನು ಕಾಣ್ತಾ ಇರುವಂತ ಸ್ಟಾಕ್ ಮಾರ್ಕೆಟ್ ಗೆ ಸರಸ್ವತಿ ತಗೊಂಡು ಹೋದರು ಲಕ್ಷ್ಮಿ ತಗೊಂಡು ಬರ್ತಾರೆ ಲಕ್ಷ್ಮಿ ತಗೊಂಡು ಹೋದರು ಸರಸ್ವತಿ ತಗೊಂಡು ವಾಪಸ್ ಬರ್ತಾರೆ ನಿಮಗೆ ಸರಸ್ವತಿ ಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ವಿರಾಟ್ ಕೊಹ್ಲಿ ಒಂದೇ ಒಂದು ಶತಕವನ್ನು ಕೂಡ ದಾಖಲಿಸಲಿಕ್ಕೆ ಕಳೆದ 2 ವರ್ಷಗಳಿಂದ ಸಾಧ್ಯವಾಗಿಲ್ಲ ಚೇಸಿಂಗ್ ಸ್ಟಾರ್ ಸೆಂಚುರಿ ಸ್ಟಾರ್ ಖ್ಯಾತಿಯ ವಿರಾಟ್ ಕೊಹ್ಲಿ ಡಿಪ್ರೆಷನ್ ನಿಂದ ಈಗ ಬಳಲ್ತಾ ಇದ್ದಾರೆ ಹಣ ಖ್ಯಾತಿ ಜನಪ್ರಿಯತೆ ಎಲ್ಲವೂ ಇದ್ದರೂ ಕೂಡ ಸತತ ವೈಫಲ್ಯದ ನಡುವೆ ವಿರಾಟ್ ಕೊಹ್ಲಿಗೆ ಖಿನ್ನತೆಯ ಸಮಸ್ಯೆ ಕಾಡಿತ್ತು ಅನ್ನುವ ಆಘಾತಕಾರಿ ಮಾಹಿತಿ ಲಭ್ಯವಾಗಿದೆ ಬ್ಯಾಟಿಂಗ್ ದಾಖಲೆಗಳನ್ನೆಲ್ಲ ಮುರಿಯುವ ಭರವಸೆ ಮೂಡಿಸಿದಂತ ನಮ್ಮ ನಿಮ್ಮೆಲ್ಲರ ವಿರಾಟ್ ಕೊಹ್ಲಿ ಟೀಂ ಇಂಡಿಯಾ ಮಾಜಿ ಕ್ಯಾಪ್ಟನ್ ವಿರಾಟ್ ಕೊಹ್ಲಿಗೆ ಖಿನ್ನತೆ ಸಂಭವಿಸಿದೆ ಕಳೆದ 2 ವರ್ಷಗಳಿಂದ ತನ್ನ ವೃತ್ತಿ ಜೀವನದಲ್ಲಿ ಕ್ರಿಕೆಟ್ ಜೀವನದಲ್ಲಿ ವೈಫಲ್ಯವನ್ನ ಕಾಣ್ತಾ ಇರೋದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುವಂತ ಸಂಗತಿ ಪತ್ರಿಕಾ ಸಂದರ್ಶನವೊಂದರಲ್ಲಿ ವಿರಾಟ್ ಕೊಹ್ಲಿ ಮನಬಿಚ್ಚಿ ಮಾತನಾಡಿದ್ದಾರೆ ತಮಗೆ ಎದುರಾಗಿರುವ ಗಂಭೀರ ಸಮಸ್ಯೆ ಬಗ್ಗೆ ಮುಕ್ತವಾಗಿ ಮಾತನಾಡಿದ್ದಾರೆ ವಿರಾಟ್ ಕೊಹ್ಲಿ ಸುತ್ತಮುತ್ತಲು ನನ್ನನ್ನ ಪ್ರೀತಿಸೋ ಜನರಿದ್ರೂ ಕೂಡ ನನಗೆ ಏಕಾಂಗಿತನ ಕಾಡ್ತಾ ಇತ್ತು ಕ್ರೀಡೆಯ ಒತ್ತಡಗಳ ನಡುವೆಯೂ ಕ್ರೀಡಾಪಟುಗಳು ಮುಕ್ತವಾಗಿರಬೇಕು ಆದರೆ ನನಗೆಲ್ಲ ಇಷ್ಟು ಪ್ರೀತಿ ಪಾತ್ರರಿದ್ದರೂ ಕೂಡ ನಾನು ಖಿನ್ನತೆಗೊಳಗಾಗಿದ್ದೆ ಎಲ್ಲ ಒತ್ತಡಗಳಿಂದ ಹೊರಬಂದು ತಮ್ಮನ್ನು ತಾವು ಕಂಡುಕೊಳ್ಳಬೇಕು ತನಗೆ ರನ್ ಗಳಿಸಲು ಸಾಧ್ಯವಾಗಲ್ಲ ಎಂಬ ಭಾವನೆಯೊಂದಿಗೆ ಬೆಳಗ್ಗೆ ಏಳ್ತಾ ಇದ್ದೆ ಅನ್ನುವ ಮಾತುಗಳನ್ನು ಆಡಿದ್ದಾರೆ ಭಾರತೀಯ ಕ್ರಿಕೆಟ್ ಲೋಕದ ದಿಗ್ಗಜ ಅತಿ ಹೆಚ್ಚು ದಾಖಲೆಗಳನ್ನು ಮಾಡ್ತಾ ಇರುವಂತ ಇನ್ನು ದಿಗ್ಗಜರ ದಾಖಲೆಗಳನ್ನು ಮುರಿಯುವಂತ ಎಲ್ಲ ಭರವಸೆಗಳನ್ನು ಮೂಡಿಸಿದಂತ ಆಟಗಾರ ವಿರಾಟ್ ಕೊಹ್ಲಿಯ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನನ್ನ ಕಲೀಗ್ ನಮ್ಮ ಪವರ್ ಟಿವಿಯ ಸಲಹಾ ಸಂಪಾದಕರು ಪ್ರೊಫೆಸರ್ ರವೀಂದ್ರ ರೇಷ್ಮೆ ರೇಷ್ಮೆ ಸರ್ ತುಂಬಾ ಮೇಲ್ನೋಟಕ್ಕೆ ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ ಬಹಳ ಉತ್ಸಾಹಭರಿತರಾಗಿದ್ದಾರೆ ಅಂತ ಹೇಳಿದ್ರು ಕೂಡ ತಮ್ಮ ಅಂತರಾಳವನ್ನ ಅಥವಾ ಆಟಗಾರನ ಅಂತರಾಳವನ್ನ ಅಳಿಲಿಕ್ಕೆ ಸಾಧ್ಯವಾಗೋದಿಲ್ಲ ಆದರೆ ನೀವೊಬ್ಬ ಸೀನಿಯರ್ ಜರ್ನಲಿಸ್ಟ್ ಆಗಿ ಒಬ್ಬ ಕ್ರಿಕೆಟ್ ಪ್ರೇಮಿಯಾಗಿ ವಿರಾಟ್ ಕೊಹ್ಲಿಯ ಈ ಖಿನ್ನತೆ ಬಗ್ಗೆ ಏನು ಹೇಳೋಕೆ ಇಷ್ಟಪಡ್ತೀರಿ ರಾಘವ ಶೇಕ್ಸ್ಪಿಯರ್ನ ನಾಟಕವೊಂದರಲ್ಲಿ ಒಂದು ಮಾತು ಬರುತ್ತೆ ಫೇಮ್ ಇಸ್ ದಿ ಗ್ರೇಟೆಸ್ಟ್ ಇನ್ಫರ್ಮಿಟಿ ಆಫ್ ಎ ನೋಬಲ್ ಮೈಂಡ್ ಅಂತ ಈ ಖ್ಯಾತಿಯ ಗೇಳು ಅತ್ಯಂತ ಧೀಮಂತ ವ್ಯಕ್ತಿಯ ಅತಿ ದೊಡ್ಡ ದೌರ್ಬಲ್ಯ ಅಂತ ಅಂದ್ಬಿಟ್ಟು ನಿಜ ಈ ಖ್ಯಾತಿಯ ಕುದುರೆಯನ್ನು ಬೆನ್ನ ಹತ್ತಿದ ಈ ಸೆಲೆಬ್ರಿಟಿ ಪ್ರಪಂಚದಲ್ಲಿ ಆಗಾಗ ಇಂಥ ದುರಂತಗಳು ಸಂಭವಿಸ್ತಾ ಇರೋದನ್ನು ನಾವು ನೋಡ್ತಾ ಇದ್ದೇವೆ ಕರೆಕ್ಟ್ ಆದರೆ ಬಹುಪಾಲು ಸೆಲೆಬ್ರಿಟಿಗಳು ಇದನ್ನು ಒಪ್ತಾ ಇರಲಿಲ್ಲ ಆದರೆ ಇದನ್ನ ಮುಕ್ತವಾಗಿ ಒಪ್ಪಿಕೊಳ್ಳೋದ್ರ ಮೂಲಕ ಒಂದು ಮೇಲ್ಪಂಕ್ತಿಯನ್ನು ಹಾಕಿಕೊಟ್ಟಿದ್ದು ಬಾಲಿವುಡ್ ಪ್ರಪಂಚದ ಅದು ಬೆಂಗಳೂರಿನ ಹುಡುಗಿ ದೀಪಿಕಾ ಪಡುಕೋಣೆ ಆಕೆ ಚಿಕ್ಕ ವಯಸ್ಸಲ್ಲಿ ಖ್ಯಾತಿಯ ಶಿಖರಕ್ಕೆ ಏರಿದ ಮೇಲೆ ಇದ್ದಕ್ಕಿದ್ದಂತೆ ಆಕೆಯ ಬದುಕಿನಲ್ಲಿ ದೊಡ್ಡ ತೊಳ್ಳಾಟ ಶುರುವಾಗಿಬಿಡ್ತು ದೊಡ್ಡ ಬಿರುಗಾಳಿ ಬೀಸಲಿಕ್ಕೆ ಶುರುವಾಯಿತು ಆಗ ಆಕೆ ಯಾವುದೇ ಮುಚ್ಚುಮರ ಇಲ್ಲದೆ ನನಗೆ ನಾನು ಡಿಪ್ರೆಷನ್ನಲ್ಲಿದ್ದೇನೆ ನಾನು ಖಿನ್ನತೆಗೊಳಗಾಗಿದ್ದೇನೆ ಅಂತ ಒಪ್ಪಿಕೊಳ್ಳೋದ್ರ ಮೂಲಕ ಅಷ್ಟರ ಮಟ್ಟಿಗೆ ತನ್ನ ದೌರ್ಬಲ್ಯವನ್ನು ನಿವಾರಿಸ್ಕೊಂಡ್ಬಿಟ್ರು ಸುಮಾರು 2 ವರ್ಷಗಳ ತೊಳ್ಳಾಟದ ನಂತರ ದೀಪಿಕಾ ಪಡುಕೋಣೆ ಮತ್ತೆ ಯಥಾಸ್ಥಿತಿ ಬದುಕನ್ನು ನಡೆಸಲಿಕ್ಕೆ ಸಾಧ್ಯವಾಯಿತು ನಮಗೆ ಈಗ ತುಂಬಾ ವಿಷಾದ ಸಂಗತಿ ಭಾರತೀಯ ಕ್ರಿಕೆಟ್ ರಂಗದ ರೇಷ್ಮೆ ಸರ್ ಇಂತ ಉತ್ತುಂಗದ ಸ್ಥಿತಿಯಲ್ಲಿ ಇದ್ದರೂ ಕೂಡ ಜನಪ್ರಿಯತೆ ಇದ್ದರೂ ಕೂಡ ಪ್ರೀತಿಪಾತ್ರರು ಇದ್ದರೂ ಕೂಡ ಈ ಖಿನ್ನತೆ ಸಮಸ್ಯೆ ವಿರಾಟ್ ಕೊಹ್ಲಿಗೆ ಯಾಕೆ ಕಾಡಿತ್ತು ವಾಟ್ ಮೈಟ್ ಬಿ ದ ರೀಸನ್ ಬಿಹೈಂಡ್ ದಿಸ್ ಅನ್ನೋದ್ರ ಬಗ್ಗೆ ಏನಾದರೂ ಮಾಹಿತಿ ಲಭ್ಯವಾಗಿದೆಯಾ ಸುಳಿವು ಸಿಕ್ಕಿ ನೋಡಿ 2019 ನಂತರ ಕಳೆದ 3 ವರ್ಷಗಳಲ್ಲಿ ವಿರಾಟ್ ಕೊಹ್ಲಿ ಬ್ಯಾಟಿಂಗ್ ನಿರಂತರವಾಗಿ ಫೇಲ್ ಆಗ್ತಾ ಇದೆ ಕ್ರಿಕೆಟ್ನ 3 ಆವೃತ್ತಿಗಳಲ್ಲಿ ಅದು 5 ದಿನಗಳ ಟೆಸ್ಟ್ ಪಂದ್ಯಾವಳಿ ಆಗಿರ್ಬೋದು ಒಂದಿನದ ಓಡಿಐ ಕ್ರಿಕೆಟ್ ಆಗಿರ್ಬೋದು 20 ಓವರ್ಗಳ ಟಿ ಟ್ವೆಂಟಿ ಮ್ಯಾಚ್ಗಳಾಗಿರ್ಬೋದು ಜನ ಕಾಯ್ತಾ ಇದ್ದಾರೆ ಅಯ್ಯೋ ಕೊಹ್ಲಿ ಬಿ ಸಿ ಸಿ ಐ ಭಾರತೀಯ ಕ್ರಿಕೆಟ್ ಮಂಡಳಿಗೆ ಅತ್ಯಂತ ಮಾರ್ಕೆಟಬಲ್ ಕಮಾಡಿಟಿ ಅಂದ್ರೆ ಅವರೇ ಕೊಹ್ಲಿ ಇದ್ದಾಗ ಕೋಟ್ಯಂತರ ರೂಪಾಯಿ ಹರಿದು ಬರುತ್ತೆ ಹಣದ ಹೊಳೆನೇ ಹರಿಯುತ್ತೆ ಬಿ ಸಿ ಸಿ ಐಗೆ ಹಾಗಾಗ್ತಾ ಇಲ್ಲ ಪ್ರೇಕ್ಷಕರು ಕ್ರೀಡಾ ಮೈದಾನದಲ್ಲಿ ಕಿಕ್ಕಿರು ತುಂಬಿಕೊಳ್ಳೋ ಕ್ರಿಕೆಟ್ ಪ್ರೇಮಿಗಳೆಲ್ಲ
ಪ್ರತಿ ಸಾರಿ ನಿರೀಕ್ಷೆ ಮಾಡೋದು ಕೊಹ್ಲಿ ಒಂದು ಸಿಕ್ಸರ್ಸ್ ಬಾರಿಸಲಿ ಕೊಹ್ಲಿ ಒಂದು ಸೆಂಚುರಿ ಬಾರಿಸಲಿ ಅಂತ ಕಾಯ್ತಾ ಇರ್ತಾರೆ ನೋಡಿ ಓಡಿಗೆ ಕ್ರಿಕೆಟ್ ನಲ್ಲಿ ಟಾಪ್ 3 ಬ್ಯಾಟ್ಸ್ಮನ್ ಗಳ ಪೈಕಿ ಕೊಹ್ಲಿ ಒಬ್ಬರು ಎಸ್ ಎಸ್ ಮೊದಲು ಸಚಿನ್ ತೆಂಡೂಲ್ಕರ್ ಎರಡನೇದು ರಿಕ್ಕಿ ಪಾಂಟಿಂಗ್ ಮೂರನೇ ಸ್ಥಾನದಲ್ಲಿ ಕೊಹ್ಲಿ ಇದ್ದಾರೆ ಇನ್ನು ಒಂದು ಸೆಂಚುರಿ ಬಾರಿಸಿದ್ರೆ ರಿಕ್ಕಿ ಪಾಂಟಿಂಗ್ ದಾಖಲೆಗೆ ಸರಿಗಟ್ಟಬಹುದು ಸರಿಗಟ್ಟತಾರೆ ಆ ಒಂದು ಸೆಂಚುರಿ ಗಾಗಿ 3 ವರ್ಷಗಳಿಂದ ಕಾಯ್ತಾ ಇದ್ದಾರೆ ಕೊಹ್ಲಿ ನೋಡಿ ಇದುವರೆಗಿನ ಅವರ ಟೆಸ್ಟ್ ಸರಾಸರಿ 49.53 ಇದೆ ಆದರೆ ಕಳೆದ ಒಂದು ವರ್ಷಗಳಲ್ಲಿ ಒಂದು ವರ್ಷದಲ್ಲಿ 10 ಟೆಸ್ಟ್ ಪಂದ್ಯಗಳಲ್ಲಿ 18 ಇನ್ನಿಂಗ್ಸ್ ಆಡಿದ್ದಾರೆ ವಿರಾಟ್ ಕೊಹ್ಲಿ ಅವರ ಒಟ್ಟು 18 ಇನ್ನಿಂಗ್ಸ್ ಅಲ್ಲಿ ಅವರು ಮಾಡಿರೋದು ಕೇವಲ 527 ರನ್ ಮಾತ್ರ ಅಂದ್ರೆ ಕೇವಲ 29.27 ಸರಾಸರಿ ಇದೆ ಆವರೇಜ್ 39.27 ಸರ್ ಪಾಯಿಂಟ್ ಯಾಕಿಂಗ್ ಆಗುತ್ತೆ ಅಂತ ಎಸ್ ಐ ಆಮ್ ರನ್ನಿಂಗ್ ಶಾರ್ಟ್ ಆಫ್ ಟೈಮ್ ಅವರ ಎಸ್ ಸರ್ ಅವರು ಸತತವಾದ ಬ್ಯಾಟಿಂಗ್ ವೈಫಲ್ಯಕ್ಕೆ ಅವರ ಮನೋ ದೌರ್ಬಲ್ಯವೇ ಕಾರಣ ಅಂತ ಅವರೇ ಖುದ್ದಾಗಿ ಒಪ್ಪಿಕೊಂಡಿದ್ದಾರೆ ಯಾಕೆ ಹೀಗಾಯ್ತು ಕೊಹ್ಲಿಗೆ ಯಾವುದು ಕಡಿಮೆ ಇರಲಿಲ್ಲ ಅವರು ಮೂರು ಟೆಸ್ಟ್ ಕ್ರಿಕೆಟ್ ಆಟದ ಮೂರು ಆವೃತ್ತಿಗಳಲ್ಲಿ ಶ್ರೇಷ್ಠ ದಾಖಲೆಗಳನ್ನು ಮಾಡಿದ ವ್ಯಕ್ತಿ ಏಕಾಏಕಿ 3 ವರ್ಷಗಳಿಂದ ಯಾಕೆ ಪತನ ಶುರುವಾಯಿತು ಒಂದು ಮುಖ್ಯವಾದ ಕಾರಣ ಬಹುಶಃ ಈ 2029 ರಿಂದ ಲಾಕ್ ಡೌನ್ ಆಯ್ತಲ್ಲ ಕೋವಿಡ್ ಬಂತು ಲಾಕ್ ಡೌನ್ ಆಯ್ತು ಅದಾದ ನಂತರ ಖಾಲಿ ಕ್ರೀಡಾಂಗಣ ಆಡುವಂತ ಸ್ಥಿತಿ ಬಂತು ಆಮೇಲೆ ಕ್ರಿಕೆಟ್ ಆಟಗಾರರನ್ನ ಬಳಸಬೇಕು ಒಂದು ಸುರಕ್ಷಿತ ವಾತಾವರಣದಲ್ಲಿ ಬದುಕಬೇಕಾಗಿ ಬಂತು ಈ ಪ್ರೇಕ್ಷಕರು ಇಲ್ಲದೆ ಇದ್ದ ಆಟ ಆಡೋದು ಸೆಲೆಬ್ರಿಟಿಗಳಿಗೆ ಬಹಳ ಕಷ್ಟ ಅವರ ಎದುರಿಗೆ ಅತ್ಯುತ್ತಮ ಪ್ರದರ್ಶನ ನೀಡಲಿಕ್ಕೆ ಮೋಟಿವೇಷನ್ ಇರಲ್ಲ ಚಿರಾಟ ಇರಬೇಕು ಅಂತ ಬಯಸ್ತಾ ಇರ್ತಾರೆ ಇಟ್ ಮೈಟ್ ಬಿ ಒನ್ ಆಫ್ ದ ರೀಸನ್ ಸರ್ ಆಸ್ ಯು ಸೆಡ್ ಥ್ಯಾಂಕ್ ಯು ಮುಂದಿನ ಹಂತದಲ್ಲಿ ಸಾಧ್ಯವಾದರೆ ಇದರ ಬಗ್ಗೆ ವಿಸ್ತೃತವಾದ ವಿಶ್ಲೇಷಣೆಯನ್ನ ನಿಮ್ಮಿಂದ ಪಡೆಯೋಣ ಥ್ಯಾಂಕ್ ಯು ವೆರಿ ಮಚ್ ರಶ್ಮಿ ಸರ್ ಸ್ಟಾಕ್ ಮಾರ್ಕೆಟ್ಗೆ ಸರಸ್ವತಿ ತಗೊಂಡು ಹೋದವರು ಲಕ್ಷ್ಮಿ ತಗೊಂಡು ಬರ್ತಾರೆ ಲಕ್ಷ್ಮಿ ತಗೊಂಡು ಹೋದವರು ಸರಸ್ವತಿ ತಗೊಂಡು ವಾಪಸ್ ಬರ್ತಾರೆ ನಿಮಗೆ ಸರಸ್ವತಿ ಬೇಕಾ ಫ್ರೀಡಂ ಆ್ಯಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ